ಸ್ನೇಹಿತರೆ, ಆರ್ಸಿಬಿ ವಿರುದ್ಧ ಕೇವಲ 19 ಎಸೆತಗಳಲ್ಲಿ ರೋಹಿತ್ ಶರ್ಮಾ ಹೇಳಿದ್ದಕ್ಕೆ 52 ರನ್ ಬಾರಿಸಿದ ನಂತರ ದೊಡ್ಡ ರಹಸ್ಯ ಬಯಲು ಮಾಡುವ ಮೂಲಕ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ. ಸೂರ್ಯಕುಮಾರ್ ಯಾದವ್ ಹೇಳಿದ್ದನ್ನು ಕೇಳಿ ನೀವು ಕೂಡ ಅವರಿಗೆ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ, ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 25ನೇ ಪಂದ್ಯವನ್ನು ಆರ್ಸಿಬಿ ಮತ್ತು ಮುಂಬೈ ನಡುವೆ ವಾಂಖೇಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 196 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟುವ ಮೂಲಕ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಪಂದ್ಯವನ್ನು 7 ವಿಕೆಟ್ ನಿಂದ ಗೆದ್ದುಕೊಂಡಿತು. ಹಾಗೂ ಈ ಪಂದ್ಯದಲ್ಲಿ ಬಿರುಗಾಳಿಯ ಬ್ಯಾಟಿಂಗ್ ಆಡಿದ ಸೂರ್ಯಕುಮಾರ್ ಯಾದವ್ ಅವರು ಆರ್ಸಿಬಿ ವಿರುದ್ಧ ಕೇವಲ 19 ಎಸೆತಗಳಲ್ಲಿ 52 ರನ್ ಬಾರಿಸಿದ ನಂತರ ಭಾವುಕರಾಗಿ ಮಾತನಾಡುವ ಮೂಲಕ, ನಿಮ್ಮ ತಂಡದಲ್ಲಿ ರೋಹಿತ್ ಶರ್ಮಾನಂತಹ ಮಹಾನ್ ಬ್ಯಾಟ್ಸ್ಮನ್ ಇದ್ದರೆ ಮತ್ತು ಅವರು ನಿಮ್ಮೊಂದಿಗೆ ಬ್ಯಾಟಿಂಗ್ ಅನ್ನು ಮಾಡಿದರೆ ನಿಮ್ಮ ಕಾನ್ಫಿಡೆಂಟ್ ಆಟೋಮೆಟಿಕ್ ಆಗಿ ಹೆಚ್ಚುತ್ತದೆ ಮತ್ತು ಇಂದು ಇಶಾನ್ ಕಿಶನ್ ಔಟ್ ಆದ ನಂತರ ಬ್ಯಾಟಿಂಗ್ ಮಾಡಲು ಬಂದ ನಾನು ಮತ್ತೊಮ್ಮೆ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವಲ್ಲಿ ವಿಫಲನಾಗಿ ಫ್ಲಾಪ್ ಆಗುತ್ತೇನೆ ಎಂದು ಅಂದುಕೊಂಡಿದ್ದೆ. ಆದರೆ ನನ್ನೊಂದಿಗೆ ಬ್ಯಾಟಿಂಗ್ ಆಡುತ್ತಿದ್ದ ರೋಹಿತ್ ಶರ್ಮಾ ಅವರು ನನ್ನ ಮೇಲೆ ನನಗಿಂತ ಹೆಚ್ಚು ನಂಬಿಕೆ ಇಕ್ಕಿದ್ದರು ಮತ್ತು ಬ್ಯಾಟಿಂಗ್ ನ ವೇಳೆ ಯಾವ ಸಮಯದಲ್ಲಿ ಹೇಗೆ ಆಡಬೇಕು ಎಂಬ ಟಿಪ್ಸ್ ಗಳನ್ನು ಕೂಡ ಸತತವಾಗಿ ನೀಡುತ್ತಿದ್ದರು ಮತ್ತು ನಾನು ಕೂಡ ಅವರ ಟಿಪ್ಸ್ ನ ಹಾಗೆ ಬ್ಯಾಟಿಂಗ್ ಅನ್ನು ಆಡಲು ಪ್ರಯತ್ನಿಸಿದೆ. ಆದ್ದರಿಂದ ಇಂದು ನಾನು ಅತಿ ವೇಗದ ಅರ್ಧಶತಕವನ್ನು ಬಾರಿಸುವಲ್ಲಿ ಯಶಸ್ವಿಯಾದೆ. ಅದಕ್ಕಾಗಿ ನಾನು ಸಹಾಯ ಮಾಡಿದ ರೋಹಿತ್ ಶರ್ಮಾ ಅವರಿಗೆ ಮನಸ್ಸಿನಿಂದ ಧನ್ಯವಾದ ಹೇಳಲು ಬಯಸುತ್ತೇನೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ ಮಾತು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.